ಕ್ಯಾನ್ಸರ್ ಚಿಕಿತ್ಸೆಗೆಂದು ಬೆಂಗಳೂರು ಬನ್ನೇರು ಘಟ್ಟದ ಫೋರ್ಟಿಸ್ ಆಸ್ಪತ್ರೆ ವಿಶೇಷ ಭಾಗವನ್ನು ತೆರೆಯಲಾಗಿದೆ. ಈ ನೂತನ ಫೋರ್ಟಿಸ್ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವನ್ನು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಸಂಸದ ತೇಜಸ್ವಿ ಸೂರ್ಯ ಉದ್ಘಾಟಿಸಿದರು. 200 ಹಾಸಿಗೆಯುಳ್ಳ ಈ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವು ಎಲ್ಲಾ ಬಗೆಯ ಕ್ಯಾನ್ಸರ್ಗೆ ಪರೀಕ್ಷೆ, ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಅತ್ಯಾಧುನಿಕ ತಾಂತ್ರಿಕತೆ ಬಳಸಿ ಚಿಕಿತ್ಸೆ ನೀಡಿ ಕ್ಯಾನ್ಸರ್ ರೋಗಿಗಳನ್ನು ನೋಡಿಕೊಳ್ಳಲಿದೆ ಅಂತ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಸಂದೀಪ್ ನಾಯಕ್ ಹೇಳಿದ್ದಾರೆ. ಮೇನ್ ಆಗಿ ಏನಿತ್ತು ಅಂದರೆ ವಿ ಶುಡ್ ಕವರ್ ದಿ ಆಲ್ ದಿ ಕಾನ್ಸೆಪ್ಟ್ಸ್ ಆಫ್ ಕ್ಯಾನ್ಸರ್ ಅಂತ. ಈಗ ಅದಕ್ಕೆ ಆ ಕಾನ್ಸೆಪ್ಟ್ ನೀವು ನೋಡಿದ್ರೆ, ಒಂದು ಲೋಗೋ ನೋಡಿದ್ರೆ ಮಲ್ಟಿಪಲ್ ಸರ್ಕಲ್ಸ್ ಇದೆ. ಬಿಕಾಸ್ ಕ್ಯಾನ್ಸರ್ ಇಸ್ ಮೇಡ್ ಆಫ್ ಮಲ್ಟಿಪಲ್ ಸರ್ಕಲ್ಸ್, ಅಂದರೆ ಇಟ್ ಅಫೆಕ್ಟ್ಸ್ ಎವ್ರಿಥಿಂಗ್. ಇಟ್ ಮೇ ಬಿ ಯುವರ್ ರಿಲೇಟಿವ್ಸ್, ಯು ಹ್ಯಾವ್ ಟು ಗೆಟ್ ಟುಗೆದರ್ ಆ್ಯಂಡ್ ಡೂ ಥಿಂಗ್ಸ್ ಅಂತ. ಅಂದರೆ ಎಲ್ಲರೂ ಒಟ್ಟು ಸೇರಿಕೊಂಡು ಮಾಡಬೇಕಾಗಿರುವಂಥ ಒಂದು ಟ್ರೀಟ್ಮೆಂಟ್ ಆಗಲಿ, ಡಿಟೆಕ್ಷನ್ ಆಗಲಿ, ಏನೇ ಆದ್ರೂ ಅಂದರೆ ತುಂಬ ಕೈಗಳು ಬೇಕಾಗತ್ತೆ ಇದರಲ್ಲಿ. ಸೊ ಅದರ ಕಾನ್ಸೆಪ್ಟ್ ಮೇಲೆ ಮಾಡಿರುವಂಥ ಒಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದು.